ನವರಾತ್ರಿ ಕೊನೆ ದಿನ ಆಗಿರೋದ್ರಿಂದಾಗಿ, ವಿಶೇಷವಾಗಿ ವಿಜಯದಶಮಿ ಆಗಿರೋದ್ರಿಂದಾಗಿ ಬೆಂಗಳೂರಿನ KR ಮಾರ್ಕೆಟ್ನಲ್ಲಿ ಬಹಳಷ್ಟು ಜನ ಸೇರಿದ್ದಾರೆ. ವಿಜಯದಶಮಿ ಹಬ್ಬಕ್ಕೆ ಸಿಟಿ ಮಂದಿ ಭರ್ಜರಿ ವ್ಯಾಪಾರದಲ್ಲಿ ತೊಡಗಿಕೊಂಡಿದ್ದಾರೆ. KR ಮಾರ್ಕೆಟ್ನಲ್ಲಿ ಹೂ ಹಣ್ಣು ಖರೀದಿಗೆ ಜನ ಮುಗಿ ಬಿದ್ದಿದ್ದಾರೆ. KR ಮಾರ್ಕೆಟ್ನಲ್ಲಿ ಮುಗಿ ಬಿದ್ದು ಹೂ ಹಣ್ಣನ್ನು ಖರೀದಿ ಮಾಡ್ತಿದ್ದಾರೆ. ನವರಾತ್ರಿ ಕೊನೆ ದಿನ ಆಗಿರೋದ್ರಿಂದಾಗಿ ಹೂ ಹಣ್ಣಿನ ಬೆಲೆ ಕೂಡ ಗಗನಕ್ಕೇರಿದೆ. KR ಮಾರ್ಕೆಟ್ ಅಂದ ಸಂದರ್ಭದಲ್ಲಿ ಹಬ್ಬ ಹರಿದಿನಗಳಲ್ಲಿ ಜನಸಾಮಾನ್ಯರಿಂದ ತುಂಬಿ ತುಳುಕ್ತಾ ಇರುತ್ತೆ. ಅಂತೆಯೇ ಈ ಬಾರಿ ವಿಶೇಷ ದಸರಾ ಇರೋದ್ರಿಂದಾಗಿ, ವಿಜಯದಶಮಿಯನ್ನು ಆಚರಣೆ ಮಾಡುವುದರಿಂದಾಗಿ ಬಹಳಷ್ಟು ಮಂದಿ ಹೂ ಹಣ್ಣುಗಳ ಖರೀದಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. KR ಮಾರ್ಕೆಟ್ನಲ್ಲಿ ಹೂ ಹಣ್ಣು ಖರೀದಿಗೆ ಜನ ಕೂಡ ಮುಗಿಬಿದ್ದಿದ್ದಾರೆ. ಆ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಮೈಸೂರಿನಲ್ಲಿ ದಸರಾವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಬೆಂಗಳೂರು ಭಾಗದ ಜನ ಕೂಡ ಈ ವಿಜಯದಶಮಿ ಆಯುಧ ಪೂಜೆಯನ್ನು ಬಹಳ ವಿಶೇಷವಾಗಿ ಆಚರಿಸ್ತಾರೆ. ಮೈಸೂರಿನಲ್ಲಿ ಅಲ್ಲಿ ಜಂಬೂ ಸವಾರಿ ನಡೀತಾ ಇದ್ದರೆ, ಬೆಂಗಳೂರು ಮಂದಿ ಮನೆ ಮನೆಗಳಲ್ಲಿ ಗೊಂಬೆಗಳನ್ನು ಇಟ್ಟು ನವರಾತ್ರಿಯನ್ನು ಆಚರಣೆ ಮಾಡ್ತಾರೆ. ಸುಮಾರು 9 ದಿನಗಳ ಕಾಲ ನವರಾತ್ರಿಯನ್ನು ಆಚರಣೆ ಮಾಡ್ತಾರೆ. ಪ್ರತಿದಿನ ಕೂಡ ಒಂದೊಂದು ದೇವಿಗೆ ವಿಶೇಷವಾಗಿ ಅಲಂಕಾರ ಮಾಡಿ ತಾಯಿಯ ಕೃಪೆಗೆ ಪಾತ್ರರಾಗೋದಕ್ಕೆ ಬಹಳಷ್ಟು ವಿಶೇಷವಾಗಿ ಪೂಜೆಯನ್ನು ನೆರವೇರಿಸ್ತಾ ಇರ್ತಾರೆ. ಸೊ ಇದೇ ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಹೋಗೋದಾದರೆ KR ಮಾರ್ಕೆಟ್ನ ಒಂದಷ್ಟು ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಬಹಳಷ್ಟು ಜನ ಸೇರಿದ್ದಾರೆ. ಆ ಜನರೆಲ್ಲರೂ ಕೂಡ ವ್ಯಾಪಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇದೆಲ್ಲದರ ಜೊತೆಗೆ ನವರಾತ್ರಿ ಕೊನೆ ದಿನ ಆಗಿರೋದ್ರಿಂದಾಗಿ ಹೂ ಹಣ್ಣುಗಳ ಬೆಲೆ ಕೂಡ ದುಪ್ಪಟ್ಟಾಗಿದೆ. ಆ ದುಪ್ಪಟ್ಟಾಗಿರುವಂತಹ ಬೆಲೆಯನ್ನು ಕೂಡ ಲೆಕ್ಕಿಸದೆ ಜನಸಾಮಾನ್ಯರು ಹಬ್ಬವನ್ನು ಆಚರಣೆ ಮಾಡಬೇಕು ಅಂಥೇಳಿ ತಮಗೆ ಬೇಕಾದಂತಹ ಅಗತ್ಯ ವಸ್ತುಗಳ ಖರೀದಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವುದನ್ನು ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ಬಹಳ ವಿಶೇಷವಾದ ಸಂದರ್ಭ ಇದು. ಯಾಕಂತ ಹೇಳಿದ್ರೆ, ನವರಾತ್ರಿ ಅಂದಾಗ 9 ದಿವಸಗಳ ಕಾಲ ಆಚರಣೆಯನ್ನು ಮಾಡ್ತಾರೆ. ನಾವು ಮೈಸೂರು ಭಾಗಕ್ಕೆ, ಮೈಸೂರು ಸುತ್ತಮುತ್ತ ಜನ ಅಂದಾಗ ನವರಾತ್ರಿ ಗೊಂಬೆಗಳನ್ನಿಟ್ಟು ಪೂಜೆ ಮಾಡೋದರ ಜೊತೆಗೆ ಆ ಜಂಬೂ ಸವಾರಿಯನ್ನು ಕಣ್ತುಂಬಿಕೊಂಡು ವಿಜಯದಶಮಿಯನ್ನು ಆಚರಣೆ ಮಾಡ್ತಾರೆ. ಬೆಂಗಳೂರು ಭಾಗದಲ್ಲಿ ಅಂದಾಗ ಯಾರೆಲ್ಲ ಮೈಸೂರಿಗೆ ಹೋಗೋದಕ್ಕಾಗುತ್ತೆ ಅವರೆಲ್ಲ ಮೈಸೂರಿಗೆ ಹೋಗ್ಬಿಡ್ತಾರೆ. ಆದರೆ ಮೈಸೂರಿನ ಹೋಗೋದಕ್ಕೆ ಯಾರೆಲ್ಲ ಆಗೋದಿಲ್ಲ ಅವರು ಬೆಂಗಳೂರಿನಲ್ಲಿ 9 ದಿವಸಗಳ ಕಾಲ ನವರಾತ್ರಿ ಗೊಂಬೆಗಳನ್ನು ಇಟ್ಕೊಂಡು ಒಂದೊಂದು ಥೀಮ್ನ ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ 9 ದಿವಸಗಳ ಕಾಲ ಗೊಂಬೆಗಳನ್ನಿಟ್ಟು ಪೂಜೆ ಮಾಡಿ ನಂತರ ಇವತ್ತು ಕೊನೆ ದಿನ ಆಗಿರೋದರಿಂದಾಗಿ ವಿಜಯದಶಮಿಯನ್ನು ಆಚರಣೆ ಮಾಡ್ತಾರೆ. ಆ ವಿಜಯದಶಮಿಯ ಆಚರಣೆಗೆ ಅಂದರೆ ಕೊನೆ ದಿನ ಆಗಿರೋದರಿಂದಾಗಿ ತಮ್ಮ ಅಗತ್ಯ ವಸ್ತುಗಳು ಅಂತ ಏನೇನಿರುತ್ತೆ ಅವುಗಳನ್ನು ಖರೀದಿ ಮಾಡೋದಕ್ಕೆ KR ಮಾರ್ಕೆಟ್ ಭಾಗದಲ್ಲಿ ಜನಸಾಮಾನ್ಯರು ನೋಡಿ ಹೇಗೆ ಸೇರಿದ್ದಾರೆ. ಇದೆಲ್ಲ ಜೊತೆಗೆ ಇದೆ ವ್ಯಾಪಾರಿಗಳಿಗೂ ಕೂಡ ಹಬ್ಬದ ಸಂದರ್ಭ. ಏಕಂತ ಹೇಳಿದ್ರೆ ಬೆಲೆ ಕೂಡ ಗಗನಕ್ಕಿರುತ್ತೆ, ದುಪ್ಪಟ್ಟಾಗಿರುತ್ತೆ. ಇಂಥ ಸಂದರ್ಭದಲ್ಲಿ ವ್ಯಾಪಾರಿಗಳು ಕೂಡ ತಮ್ಮನ್ನು ತಾವು ವ್ಯಾಪಾರದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಜೊತೆಗೆ ಜನಸಾಮಾನ್ಯರು ಕೂಡ ಬೆಲೆ ದುಪ್ಪಟ್ಟಾದರೂ ಕೂಡ ಹೂ ಹಣ್ಣಿನ ವ್ಯಾಪಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.